ಸಿಲಿಂಡರ್ ಗೋದಾಮಿನಲ್ಲಿ ಸ್ಫೋಟವಾಗಿ ಬೆಂಕಿ ಹತ್ಕೊಂಡು ಉರಿದಿದೆ. ಗ್ಯಾಸ್ ಗೋಡೌನ್ ಅದು ಆ್ಯಕ್ಚುಲಿ. ಆ ಗ್ಯಾಸ್ ಗೋಡೌನಲ್ಲಿ ಸಿಲಿಂಡರ್ ಒಂದು ಸ್ಫೋಟ, ಹಾಗಾಗಿ ಇಡೀ ಸಿಲಿಂಡರ್ ಗೋದಾಮು ಹೊತ್ತುರಿತಯ್ಯೋ. ನೋಡಿ, ವಿಜಯನಗರದ ಸಿಂದಗಿಯಲ್ಲಿ ನಡೆದಿರತಕ್ಕಂಥ ಘಟನೆ, ಬೆಂಗಳೂರಲ್ಲ, ವಿಜಯನಗರದ ಸಿಂದಗಿ, ಸಿಂದಗಿ ಪಟ್ಟಣದಲ್ಲಿ ನಡೆದಿರತಕ್ಕಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ಬಟ್ ಅದು ಗ್ಯಾಸ್ ಸಿಲಿಂಡರ್ ಗೋಡೌನ್, ಒಂದರಿಂದ ಒಂದು ಬ್ಲಾಸ್ಟ್ ಆಗಿಬಿಡ್ತವೆ. ಹಾಗಾಗಿ ಫುಲ್ ಬೆಂಕಿ ಹೊತ್ಕೊಂಡು ಉರಿದಿದೆ. ಯಾರಿಗೆ ಯಾರೋ ಹೇಳೇ ಇಲ್ಲ. ಭಯಂಕರ ಆಗ್ತಾರಪ್ಪ ಸಿಂಧಗಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡ್ಕೊಳ್ಳೋಣ. ಪುರುಷೋತ್ತಮ್, ಗ್ಯಾಸ್ ಸಿಲಿಂಡರ್ ಗೋದಾಮಿನಲ್ಲಿ ಸಿಲಿಂಡರ್ ಸ್ಫೋಟ ಅಂತಂದರೆ ತುಂಬ ಸಿಲಿಂಡರ್ಗಳಿರ್ತವೆ ಗ್ಯಾಸ್ ಫಿಲ್ಲಿಂಗ್ ಮಾಡೋದಕ್ಕೆ ಅಂತ ಬಂದಿರ್ತವೆ, ಅವೆಲ್ಲವೂ ಸ್ಫೋಟ ಆಗಿದೆಯಾ, ಹೇಗಾಯಿತು, ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಖಂಡಿತ, ಯಾವ ಕಾರಣಕ್ಕಾಗಿ ಈ ರೀತಿ ಒಂದು ಸ್ಫೋಟಗೊಂಡಿದೆ ಅನ್ನೋದು ಕೂಡ ಇದುವರೆಗೂ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಕೂಡ ತನಿಖೆ ಕೂಡ ಪೊಲೀಸರು ಕೂಡ ಸ್ಥಳಕ್ಕೆ ಬಂದ್ರೆ, ಮತ್ತೆ ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ಬಂದು ಏನು ಬೆಂಕಿ ಅದಾಗಿತ್ತು, ಬೆಂಕಿ ನೆನೆಸುವಂತ ಕಾರ್ಯದಲ್ಲಿ ಕೂಡ ತೊಡಗಿದ್ರು. ಈಗ ಬೆಂಕಿನ ಸಂಪೂರ್ಣ ನೆನೆಸಿದ್ರು ಅಂತ ಹೇಳ್ಬೋದು. ಇನ್ನು ಈ ನಿಟ್ಟಿನಲ್ಲಿ ಅನೇಕ ಅಂದ್ರೆ 10ಕ್ಕೂ ಹೆಚ್ಚು ಒಂದೇ ಸಿಲಿಂಡರ್ಗಳಲ್ಲೆಲ್ಲ ಕೂಡ ಏನೇ ಒಂದಕ್ಕೊಂದಲ್ಲಿ ಸಿಲಿಂಡರ್ ಇದ್ದ ಕಾರಣಕ್ಕಾಗಿ ಇದು ಬ್ಲಾಸ್ಟ್ ಆದ ನಂತರ ಈ ರೀತಿ ಏನು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಸುತ್ತಮುತ್ತಲಿರುವಂತ ಅಂಗಡಿ ಏನು ಮುಂಗಟ್ಟುಗಳಿದ್ದು ಅವಕ್ಕೂ ಕೂಡ ಬೆಂಕಿ ತಗಲುವಂತ ಸಾಧ್ಯತೆ ಇತ್ತು. ಆದ್ರೆ ಕೂಡಲೇ ಏನು ಒಂದು ಅಗ್ನಿಶಾಮಕ ದಳ ಬಂದು ಒಂದು ಅಗ್ನಿ ನಂದಿಸುವಲ್ಲಿ ಯಶಸ್ವಿಯಾದ ಕಾರಣಕ್ಕಾಗಿ ಈ ರೀತಿ ಯಾವುದೇ ಹೆಚ್ಚಿನ ಅನಾಹುತ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಕೂಡ ಈಗ ಏನು ಸಿಂಧಗಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ತನಿಖೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಓಕೆ, ಬಟ್ ಪ್ರಾಣಾಪಾಯದ ಬಗ್ಗೆ ಅಂದ್ರೆ ಯಾರು ಇರಲಿಲ್ವಾ ಗೋಡೌನ್ ನಲ್ಲಿ? ಜನರು ಎಲ್ಲ ತೊಂದರೆಯಿಂದ ಪಾರಾಗಿದಾರ ಹೇಗೆ? ಇಲ್ಲ, ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಇನ್ನು ಹೆಚ್ಚಿನ ಏನಂತಂದ್ರೆ ಸುತ್ತಮುತ್ತಲು ಕೂಡ ಅನೇಕ ಅಂಗಡಿ ಮುಂಗಟ್ಟುಗಳು ಕೂಡ ಇದ್ವು. ಇನ್ನು ಏನು ಅಂತಂದ್ರೆ ಅನೇಕ ಜನರು ಕೂಡ ಓಡಾಡೋ ಸ್ಥಳ ಕೂಡ ಆಗಿತ್ತು. ಆದ್ರೆ ಯಾವುದೇ ರೀತಿಯ ಪ್ರಾಣಾಪಾಯ ಸೇರಿದಂತೆ ಯಾವುದೇ ರೀತಿಯ ಅನೇಕ ಅಂಗಡಿಗಳಿದ್ದು ಅಂಗಡಿಯೂ ಕೂಡ ಯಾವುದೇ ರೀತಿಯ ಬೆಂಕಿ ತರಲ್ಲಂತೆ ಕೂಡಲೇ ಏನು ಒಂದು ಅಗ್ನಿ ಅವಘಡ ಸಂಭವಿಸಿತು. ಆ ತಕ್ಷಣಕ್ಕೆ ಏನು ಅಗ್ನಿಶಾಮಕ ದಳ ಬಂದು ಒಂದು ಕಾರ್ಯಚಟುವಟಿಕೆ ಪ್ರಾರಂಭ ಮಾಡಿತು. ಕಾರ್ಯಾಚರಣೆಯಿಂದ ಯಾವುದೇ ರೀತಿಯ ಅವಘಡಗಳು ಸಂಭವಿಸಿಲ್ಲ, ಮತ್ತು ಯಾವುದೇ ರೀತಿಯ ಜೀವಹಾನಿ ಕೂಡ ಸಂಭವಿಸಿಲ್ಲ. ಓಕೆ ಪುರುಷೋತ್ತಮ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಅದೃಷ್ಟವಶಾತ್ ಈ ತರದ ಘಟನೆ ಆದಾಗ ಮ್ಯಾಸಿವ್ ಬ್ಲಾಸ್ಟ್ಗಳಾಗ್ಬಿಡ್ತವೆ ಸಿಲಿಂಡ್ರು, ಆಮೇಲೆ ಅಕ್ಕಪಕ್ಕದಲ್ಲಿ ಇರೋದು ಎಲ್ಲದಕ್ಕೂ ಬೆಂಕಿಯಾಗಿ ಆಹುತಿ ಆಗ್ಬಿಡ್ತವೆ. ಬಟ್ ಇಲ್ಲಿ ಏನೂ ಆಗಿಲ್ಲ. ಅಗ್ನಿಶಾಮಕ ದಳದವರು ಇಮ್ಮಿಡಿಯೇಟ್ ಆಗಿ ಬಂದಿದ್ದಾರೆ ಸ್ಥಳಕ್ಕೆ 1.5 ಗಂಟೆ ಒಳಗೆ. ಹಾಗಾಗಿ ಈಗ ಸದ್ಯಕ್ಕೆ ಬೆಂಕಿಯನ್ನು ನಂದಿಸಿದ್ದಾರೆ.